ಹೊಸ ಪ್ರೊಫೈಲ್ಗೆ ನಿಮಗೆಲ್ಲ ಸ್ವಾಗತ. ಇವರು ಕಲ್ಪನಾ ಅಂತ. ಮದುವೆ ಆಗಿ 20 ವರ್ಷ ಆಗಿದೆ, ಆದರೂ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ದಯವಿಟ್ಟು ವಿಡಿಯೋ ಕಂಪ್ಲೀಟಾಗಿ ನೋಡಿ, ನಂತರ ಕಮೆಂಟ್ ಮಾಡಿ. ಸೊ ನಿಮ್ಮನ್ನು ಇವರು ಸಂಪರ್ಕಿಸಬಹುದು. ರೆಫರಲ್ ಪ್ರೋಗ್ರಾಮ್ ರಿವ್ಯೂ, ಇವರಷ್ಟಿದ್ರೆ ಒಂದು ರೆಫರಲ್ ಪ್ರೋಗ್ರಾಮಿಂದ ಹಣ ಸಂಪಾದನೆ ಮಾಡುತ್ತಿದ್ದಾರೆ. ಸೊ ಇದ್ರ ಬಗ್ಗೆ ಮುಂದೆ ಚರ್ಚೆ ಮಾಡೋಣ. ಇವರಿಗೆ ಸ್ನೇಹಿತರೆ 42 ವಯಸ್ಸು ನಡೀತಾ ಇದೆ. ಸಮಸ್ಯೆ ನೋಡಿ, ಜೀವನದಲ್ಲಿ ಸಂಪೂರ್ಣ ತೃಪ್ತಿ ಇಲ್ಲ ಎಂದು ಹೇಳಿಕೊಂಡಿದ್ದಾರೆ. ಇರೋದು ಹಾವೇರಿಯಲ್ಲಿ. ಆ್ಯಂಡ್ ಇವಳ ಬಯಕೆ ನೋಡಿ, ಚಪಾತಿಯಿಂದ ರಸ ಹಾರಿ ಬರುವವರೆಗೆ ಯಜಮಾನರು ಮಾಡೋದಿಲ್ಲ. ಸೊ ಈ ರೀತಿ ಒಂದು ಸಲ ಮಾಡಿಸಿಕೊಳ್ಳಬೇಕು ಎಂದು ಹೇಳಿದ್ದಾರೆ. ಹವ್ಯಾಸ ಬಂದುಬಿಟ್ಟು ರೆಫರ್ ಆ್ಯಂಡ್ ಅರ್ನ್, ಒಟ್ಟಾಗಿ ಆನ್ಲೈನಲ್ಲಿ ಹಣ ಸಂಪಾದನೆ ಮಾಡೋದು ಇವಳ ಒಂದು ಹವ್ಯಾಸ ಆಗಿರುತ್ತೆ. ಸೊ ಮುಂದೆ ಬನ್ನಿ, ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ತೃಪ್ತಿ ಆಗದೇ ಇರೋದಕ್ಕೆ ಕಾರಣ ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ಯಜಮಾನರು ನಿಲ್ಲದೆ ಸತತವಾಗಿ 15 ನಿಮಿಷದವರೆಗೆ ಮಾಡುತ್ತಾರೆ, ಆದರೂ ಇವಳಿಗೆ ತೃಪ್ತಿ ಆಗುತ್ತಿಲ್ಲ. ಕಾರಣ, ಇವಳ ಚಪಾತಿಯಿಂದ ರಸ ಬರಬೇಕಾದರೆ 20 ನಿಮಿಷ ಸತತವಾಗಿ ಮಾಡಬೇಕು, ಬಟ್ ಯಜಮಾನರ ಮಾಡುವ ಸಮಯ ಕೇವಲ 15 ನಿಮಿಷ ಆಗಿರುತ್ತದೆ. 20 ನಿಮಿಷದವರೆಗೆ ಮಾಡುವ ಪುರುಷರು ಸಿಗೋದು ತುಂಬ ಅಪರೂಪ ಎಂದು ಕೂಡ ಹೇಳಿಕೊಂಡಿದ್ದಾರೆ. ಅದಕ್ಕೆ ಸ್ನೇಹಿತರೆ ತಾವು ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಕಮೆಂಟ್ ಮಾಡಿದ ಎಲ್ಲ ವ್ಯಕ್ತಿಗೆ ಒಂದು ಸಲ ಸಂಪರ್ಕಿಸಿ ಅವರ ಜೊತೆಗೆ ಮಾತನಾಡುವುದಾಗಿ ಕೂಡ ಭರವಸೆ ಕೊಟ್ಟಿದ್ದಾರೆ. ಈ ರೀತಿ ವ್ಯಕ್ತಿಯನ್ನು ಇಟ್ಟುಕೊಳ್ಳಲು ಇವರು ನಿರ್ಧರಿಸಿದ್ದಾರೆ. ಒಂದು ಸಲ ಔಟ್ ಆದ ಮೇಲೆ ಮತ್ತೆ 2ನೇ ರೌಂಡ್ಗೆ ಮಾಡಲು ರೆಡಿ ಆಗುವಂತಹ ವ್ಯಕ್ತಿ ಬೇಕು ಎಂದು ಹೇಳಿಕೊಂಡಿದ್ದಾರೆ. ಈ ರೀತಿ ವ್ಯಕ್ತಿ ಯಾವುದೇ ಮಹಿಳೆಗೆ ತೃಪ್ತಿಪಡಿಸುವಂಥ ಒಂದು ಸಾಮರ್ಥ್ಯ ಹೊಂದಿರುತ್ತಾರೆ. ಅವಳದು ಎಷ್ಟೇ ಅಗಲ ಹಾಗೂ ದಪ್ಪ ಇರಲಿ, ಸೊ ಅಂಥ ಒಂದು ಮಹಿಳೆಗೆ ಕೂಡ ಇವರು ತೃಪ್ತಿಪಡಿಸುತ್ತಾರೆ. ಸೊ ಹಾಗಾಗಿ ಸ್ನೇಹಿತರೆ, 2ರಿಂದ 3 ರೌಂಡ್ ಮಾಡುವಂಥ ವ್ಯಕ್ತಿ ಬೇಕು ಎಂದು ತಾವು ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಇಲ್ಲಿ ಇವರು ಕೆಲಸ ಮಾಡುವ ರೆಫರಲ್ ಪ್ರೋಗ್ರಾಮ್ ಬಗ್ಗೆ ನೋಡೋದಾದರೆ, ಎನ್ಹ್ಯಾನ್ಸ್ಡ್ ಎಕ್ಸ್ಪೀರಿಯನ್ಸ್ ಸೇರಿಂಗ್ ಎ ಬ್ರ್ಯಾಂಡ್ ದೇ ಲೈಕ್ ದ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕ್ಯಾನ್ ಎನ್ಹ್ಯಾನ್ಸ್ ದೇರ್ ಓವರಾಲ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಸರ್ಟಿಫಿಕೇಷನ್. ರಿವಾರ್ಡ್ಸ್ ಆ್ಯಂಡ್ ಇನ್ಸೆಂಟಿವ್ಸ್ ಕಸ್ಟಮರ್ಸ್ ಆಫ್ಟರ್ ರಿಸೀವ್ ಡಿಸ್ಕೌಂಟ್ ಕ್ಯಾಶ್ ಬ್ಯಾಕ್ ಅದರ್ ರಿವಾರ್ಡ್ಸ್ ಫಾರ್ ರೆಫರಿಂಗ್ ನ್ಯೂ ಕಸ್ಟಮರ್ಸ್. ರೆಫರಲ್ ಪ್ರೋಗ್ರಾಮ್ ಅಥವಾ ವೆಬ್ಸೈಟ್ ಸ್ನೇಹಿತರೆ ಫ್ರೆಂಡ್ಸ್ಗೆ ಶೇರ್ ಮಾಡೋದ್ರ ಮೂಲಕ ಹಣ ಸಂಪಾದನೆ ಮಾಡುತ್ತಿದ್ದಾರೆ. ಪರ್ಸ್ನಲ್ ಕನೆಕ್ಷನ್, ಕಸ್ಟಮರ್ಸ್ ಕ್ಯಾನ್ ಫೀಲ್ ಮೋರ್ ಕನೆಕ್ಟೆಡ್ ಟು ಎ ಬ್ರ್ಯಾಂಡ್ ವೆನ್ ದೇ ಪಾರ್ಟಿಸಿಪೇಟ್ ಇನ್ ಇಟ್ಸ್ ಗ್ರೋತ್ ಆ್ಯಂಡ್ ಸಕ್ಸೆಸ್. ಇನ್ಕ್ರೀಸ್ಡ್ ಕಸ್ಟಮರ್ ರಿಟೆನ್ಷನ್, ಕಸ್ಟಮರ್ಸ್ ಎಕ್ವೈರ್ಡ್ ಥ್ರೂ ರೆಫರಲ್ ಟ್ರೈನ್ ಟು ಹ್ಯಾವ್ ಹೈಯರ್ ರಿಟೆನ್ಷನ್ ರೇಟ್. ರೆಫರಲ್ ಪ್ರೋಗ್ರಾಮ್ ಇರತಕ್ಕಂಥ ಒಂದು ವೆಬ್ಸೈಟ್ ಆಗಿರಲಿ ಅಥವಾ ಅಪ್ಲಿಕೇಶನ್ ಆಗಿರಲಿ, ಸೊ ಯೂಸ್ ಮಾಡೋದಕ್ಕೆ ಒಂದು ಒಳ್ಳೆ ಇಂಟ್ರೆಸ್ಟ್ ಬರುತ್ತೆ ಎಂದು ಹೇಳಿಕೊಂಡಿದ್ದಾರೆ.